फ्रेंड्स इवत्तु नानु निम्म मुंदे मत्तोंदु होस जॉब अपडेट ना तंदिदीनि। इदोंदु फुल टाइम जॉब आगिरुत्ते। आल ओवर इंडिया तल्लि नावेल्ले इद्दरू सह अप्लाई माडबहुदु। फ्रेशर्स एक्सपीरियंस एल्लरू सह अप्लाई माडबहुदु। हागाद्रे इदु याव कंपनी याव जॉब अंद्रे बायजू। ಹಾಗಿದ್ರೆ ಈ ಜಾಬ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನಾವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತೆಳಗಡೆ ಜಾಬ್ ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೈಜೂಸ್ ಕೆರಿಯರ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ತಾವು ನೋಡ್ಬೋದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅನ್ನೋ ಜಾಬ್ ರೋಲ್ ಇದೆ. 46 ಓಪನಿಂಗ್ಸ್ ಇದೆ. ಲೊಕೇಶನ್ ಇಂಡಿಯಾ. ಆ್ಯಂಡ್ ಅಬೌಟ್ ಅಸ್ ಅಂದರೆ ಬೈಜು ಕಂಪನಿ ಬಗ್ಗೆ ತಾವು ನೋಡಬಹುದು. ಹಾಗೆ ತೆಳಗಡೆ ನೋಡ್ತಾ ಬಂದರೆ ಈ ಜಾಬ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಬೋದು. ಅಂದರೆ ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಷನ್ ಕೇಳಿದ್ದಾರೆ. ಎನಿ ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ ಆ್ಯಂಡ್ ಟ್ರೈನಿಂಗ್ ಪ್ರೊಸೆಸ್ಸು ಅಂದರೆ ಆಲ್ ಇಂಟರ್ವ್ಯೂ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿಕಮ್ ಅ ಪಾರ್ಟ್ ಆಫ್ ಅಪ್ಲಿಕೆಂಟ್ ಅಂತಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ವರ್ಕ್ ಫ್ರಮ್ ಆಫೀಸ್ ಜಾಬು. ಆ್ಯಂಡ್ ಡ್ಯೂರೇಷನ್ಸು ಆಮೇಲೆ ಲೊಕೇಶನ್ಸು ಎಲ್ಲ ಡೀಟೇಲ್ಸ್ನ ತಿಳ್ಕೊಬೋದು. ಹಾಗಿದ್ರೆ ಸ್ಯಾಲ್ರಿ ಏನಂದರೆ ಟ್ರೈನಿಂಗ್ ಪಿರಿಯಡ್ನಲ್ಲಿ 28,500 ಸ್ಟೀಫಂಡ್ ಇದೆ. ಆ್ಯಂಡ್ 4,000 ಅಲವೆನ್ಸ್ನು ಕೊಡ್ತಿದ್ದಾರೆ. ಹಂಗಾದ್ರೆ ಗ್ರ್ಯಾಂಡ್ CTD ಎಷ್ಟಂದರೆ ಆಫ್ಟರ್ ಟ್ರೈನಿಂಗ್ 8 lakh ಇದೆ. ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದಂದರೆ ಅಲ್ಲಿ ತೆಳಗಡೆ ಅಪ್ಲೈನೋ ಅನ್ನೋ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಪ್ಲಿಕೇಶನ್ ಫಾರ್ಮ್ ಅಪಿಯರ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಅಪಿಯರ್ ಆಯಿತು. ಇಲ್ಲಿ ಫುಲ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಕಾಂಟ್ಯಾಕ್ಟ್ ನಂಬರು, ಡೇಟ್ ಆಫ್ ಬರ್ತು, ಹಾಗೆ ಜೆಂಡರು, ಟೋಟಲ್ ಎಕ್ಸ್ಪೀರಿಯನ್ಸು, ಸಿಟಿ, 12%, 10%, ಹೈಯೆಸ್ಟ್ ಕ್ವಾಲಿಫಿಕೇಷನ್, ಕರೆಂಟ್ ಕಂಪನಿ, ಕರೆಂಟ್ ಡೆಸ್ಟಿನೇಷನ್, ಕರೆಂಟ್ CTC ಆ್ಯಂಡ್ ಅಪ್ಲೋಡ್ ರೆಸ್ಯೂಮ್. ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು. ಹಾಗೆ ಐ ಹ್ಯಾವ್ ರೀಡ್ ಆ್ಯಂಡ್ ಎಕ್ಸೆಪ್ಟ್ ದ ಟರ್ಮ್ ಆಫ್ ಯೂಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ. ಇದ್ರ ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ, ತಮಗೆ ಇಷ್ಟ ಆಯಿತು ಅಂತ ನಾ ಭಾವಿಸ್ತೀನಿ. ಹಾಗಾದರೆ ಯಾರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಬೇಕಂತ ಇದ್ದೀರಾ ಬೇಗನೆ ಅಪ್ಲೈ ಮಾಡಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು ಸೋ ಮಚ್.